ಬಿಜೆಪಿ ಶಾಸಕಿ ರೂಪಾಲಿ ನಾಯಕ್ಗೆ ಜೀವ ಬೆದರಿಕೆ ಬಂದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನನ್ನ ಮತ್ತು ಅಕ್ಕನ ಮಗನನ್ನ ಕಿಡ್ನಾಪ್ ಮಾಡಲು ಯತ್ನಿಸಿದ್ರು. ಬಿಜೆಪಿ ಶಾಸಕಿ ರೂಪಾಲಿ ನಾಯಕ್ಗೆ ಜೀವ ಬಂದಿರುವಂತಹ ಮಾಹಿತಿ ಯತ್ನ ನಡೆದಿತ್ತು. ಈ ಹಿಂದೆಯೂ ಹೀಗೆ ಮಾಡಿದ್ರು, ಈಗಲೂ ಕೂಡ ಮಾಡುತ್ತಿದ್ದಾರೆ. ಈಗಿನ ಎಸ್ಪಿ ಅವರಿಗೂ ಕೂಡ ತಿಳಿಸಿದ್ದೇನೆ, ನಾನು ರಾಜಕೀಯ ಕ್ಷೇತ್ರದಿಂದ ಹಿಂದೆ ಸರಿಯೋದಿಲ್ಲ, ನಾನು ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡಿ ಸಾಯ್ತೀನಿ. ಕಾರವಾರದಲ್ಲಿ ಬಿಜೆಪಿ ಶಾಸಕಿ ರೂಪಾಲಿ ನಾಯಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮನೆಯ ಮುಂದಿರುವ ಬೀದಿ ದೀಪವನ್ನ ತೆಗೆದು ನನ್ನನ್ನ ಹೆದರಿಸುತ್ತಾರೆ, ಟ್ರಕ್ ಮೂಲಕ ನನ್ನ ವಾಹನಕ್ಕೆ ಹೊಡೆಸಲು ಬರ್ತಾರೆ, ಕಾರ್ ನಲ್ಲಿ ನನ್ನ ಫಾಲೋ ಮಾಡುತ್ತಾರೆ, ಎಲ್ಲಾ ವಿಚಾರಗಳನ್ನು ಅವರು ಹಂಚಿಕೊಂಡಿದ್ದಾರೆ. ಈಗಾಗಲೇ ಎಸ್ಪಿ ಅವರಿಗೂ ಕೂಡ ಈ ನಿಟ್ಟಿನಲ್ಲಿ ದೂರನ್ನು ಕೂಡ ಕೊಟ್ಟಿದ್ದೀನಿ ಅಂತ ರೂಪಾಲಿ ನಾಯಕ್ ಹೇಳಿದ್ದಾರೆ. ಮನೆಯ ಮುಂದಿರುವಂತಹ ಬೀದಿ ದೀಪವನ್ನು ಆರಿಸಿ ನಾನು ಓಡಾಡುವಂತಹ ಸಂದರ್ಭದಲ್ಲಿ ನನಗೆ ಹೆದರಿಸುತ್ತಾರೆ, ಜೊತೆಗೆ ಜೀವ ಬೆದರಿಕೆ ಕೂಡ ಬರ್ತಾ ಇದೆ ಅನ್ನುವಂತಹ ವಿಚಾರವನ್ನ ಅವರು ಹೇಳಿದ್ದಾರೆ. ನನ್ನ ಮತ್ತು ಅಕ್ಕನ ಮಗನನ್ನ ಕಿಡ್ನಾಪ್ ಮಾಡಲು ಕೂಡ ಯತ್ನ ನಡೆದಿತ್ತು, ಈ ಹಿಂದೆಯೂ ಹೀಗೆ ನಡೆದಿತ್ತು, ಈಗಲೂ ಕೂಡ ಅದೇ ರೀತಿ ಮಾಡುತ್ತಿದ್ದಾರೆ. ಈ ಬಗ್ಗೆ ಈಗಾಗಲೇ ನಾನು ಎಸ್ಪಿ ಅವರಿಗೆ ಮಾಹಿತಿಯನ್ನ ತಿಳಿಸಿದ್ದೀನಿ. ಈ ಹಿಂದೆ ನಡೆದಂತಹ ಘಟನೆ ಬಗ್ಗೆ ಕೂಡ ನಾನು ಎಸ್ಪಿ ಅವರಿಗೆ ಮಾಹಿತಿಯನ್ನ ತಿಳಿಸಿದ್ದೀನಿ, ಈಗಲೂ ಈ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದೀನಿ ಅಂತ ರೂಪಾಲಿ ನಾಯಕ್ ಹೇಳಿದ್ದಾರೆ. ಯಾರು ಏನೇ ಮಾಡಿದ್ರು ಕೂಡ ನಾನು ರಾಜಕೀಯ ಕ್ಷೇತ್ರದಿಂದ ಹಿಂದೆ ಸರಿಯೋದಿಲ್ಲ, ನಾನು ಏನು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಆ ಕೆಲಸವನ್ನ ಮಾಡೇ ನಾನು ತೀರ್ತೀನಿ ಅನ್ನುವಂತಹ ವಿಚಾರವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಟ್ರಕ್ ಮೂಲಕ ನನ್ನ ವಾಹನಕ್ಕೆ ಹೊಡೆಸಲು ಬರ್ತಾರೆ, ನನ್ನನ್ನು ಕೊಲ್ಲುವಂತಹ ಪ್ರಯತ್ನ ನಡೀತಾ ಇದೆ, ನನ್ನ ಹೆದರಿಸುವಂತಹ ಪ್ರಯತ್ನ ನಡೀತಾ ಇದೆ, ಕಿಡ್ನಾಪ್ ಪ್ರಯತ್ನ ನಡೀತಾ ಇದೆ, ಎಲ್ಲ ವಿಚಾರಗಳನ್ನು ಎಸ್ಪಿ ಅವರ ಬಳಿ ನಾನು ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ, ಈ ಹಿಂದೆ ಕೂಡ ಇದೇ ರೀತಿ ನಡೀತಾ ಇತ್ತು, ಈಗಲೂ ಅದು ಮುಂದುವರಿತಾ ಇದೆ, ಆದರೂ ಯಾರು ಏನೇ ಮಾಡಿ ನನ್ನ ಹೆದರಿಸಿದ್ರು ಕೂಡ ನಾನು ಈ ರಾಜಕೀಯ ಕ್ಷೇತ್ರದಿಂದ ಹಿಂದೆ ಸರಿಯೋದಿಲ್ಲ ಅನ್ನುವಂತಹ ಸವಾಲನ್ನು ರೂಪಾಲಿ ನಾಯಕ್ ಹಾಕಿದ್ದಾರೆ. ನನಗೆ ಗನ್ ಲೈಸೆನ್ಸ್ ಅನ್ನು ಶಾಸಕಿ ಆಗುವ ಪೂರ್ವದಿಂದಲೂ ಕೂಡ ನನಗೆ ಜೀವ ಬೆದರಿಕೆಯನ್ನು ತುಂಬ ದಿನದಿಂದ ಒತ್ತಾ ಇದ್ರು. ಈಗಲ್ಲ, ಇವತ್ತಂತಲ್ಲ, ಹಿಂದಿನಿಂದಲೂ ಕೂಡ ಮಾಡ್ತಾ ಇದ್ರು. ಅಂದ್ರೆ ಟಿಕೆಟ್ ಸಿಗುವ ಪೂರ್ವದಿಂದಲೇ ನನಗೆ ಜೀವ ಬೆದರಿಕೆ ಹಾಕುವಂಥದ್ದು. ನಾನು ಹಿಂದಿನ ಆವಾಗಿನ ಎಸ್ ಪಿ ಆದಂತ ಅವರಿಗೆ ಬಹಳ ಸಲ ಇದನ್ನು ನಾನು ಕೊಟ್ಟಿದ್ದೆ. ತನ್ನಂತರ ಆ ಟಿವಿ ಮಾಧ್ಯಮದಲ್ಲೂ ಕೂಡ ಒಂದ್ಸಲ ಬಂದಿದೆ. ನನಗೆ ಗನ್ ವಿಷಯದಲ್ಲಿ ಸಮ್ಮಿಶ್ರ ಸರ್ಕಾರ ಇರಬೇಕಾದ್ರೆ ನನಗೆ ಗನ್ ಲೈಸೆನ್ಸ್ ಅನ್ನು ಇನ್ನೂ ತನಕ ಕೊಟ್ಟಿಲ್ಲ. ನನ್ನ ಸೇಫ್ಟಿ ಸಲುವಾಗಿ ನಾನು ಗನ್ ಲೈಸೆನ್ಸ್ ಬಹಳ ಬೇಗ ಕೊಡಬೇಕಂತ ಮಾಡಿದ್ದಲ್ಲಿ ಆ ವಿಷಯಕ್ಕೆ ಕೂಡ ಅವರು ಡಿಲೇ ಮಾಡ್ತಾ ಇದ್ರು. ಆವಾಗ ನನಗೆ ಡಿಲೇ ಆಗಿ ನನ್ನ ಗನ್ಸ್ ಲೈಸೆನ್ಸ್ ಸಿಕ್ತು. ತನ್ನಂತರ ಕೂಡ ಅನೇಕ ಬಾರಿ ನನ್ನ ಗಾಡಿ ಹಿಂದೆ ಅನೇಕ ರಾತ್ರಿ ಹೊತ್ತಿಗೆ 2 ಗಂಟೆ ಸುಮಾರಿಗೆ ಗಾಡಿಗಳನ್ನು ಬಿಡುವುದು, ಟ್ರಕ್ಗಳನ್ನು ಮೈ ಮೇಲೆ ಬಿಡುವ ಹಾಗೆ ಹಳೆಯ ಟ್ರಕ್ಗಳನ್ನು ಗಟ್ಟಿಯಾಗಿ ನಿಂತ್ಕೊಂಡು ಬಿಡುವಂಥದ್ದು, ಹಾಗೂ ಬೈಕ್ ಮೇಲೆ ನಂಬರ್ ಇರದೇ ಇರುವಂತಹ ಬೈಕ್ ಮೇಲೆ ಹೆಲ್ಮೆಟ್ ಹಾಕೊಂಡು ಗಾಡಿಯನ್ನು ಅಡ್ಡಗಡಿಸುವುದು ಇದೆಲ್ಲ ಕೂಡ ಮಾಡಿದ್ದಾರೆ. ಮತ್ತೆ ಮಧ್ಯದಲ್ಲಿ ಕೂಡ ಅನೇಕ ಬಾರಿ ಓವರ್ಟೇಕ್ ಮಾಡ್ಕೊಂಡು ಬಂದ್ಕೊಂಡು ಈ ತರದಲ್ಲೇ ಆಗಿದೆ. ನಾನು ಅನೇಕ ಸಲ ಹೇಳ್ಕೊಳ್ಳಿಕ್ ಹೋಗುದಿಲ್ಲ, ನಮ್ಮ ಮಹಿಳಾ ಶಾಸಕಿಯಾಗಿ ನನ್ನ ಕ್ಷೇತ್ರದ ಜನತೆಯ ಒಂದು ಅವರ ಒಂದು ಧೈರ್ಯವಾಗಿ ನಾವು ನಿಂತ್ಕೊಳ್ಬೇಕಾಗ್ತದೆ. ಶಾಸಕಿ ಆಗುವ ಪೂರ್ವದಿಂದಲೂ ಕೂಡ ನನಗೆ ಜೀವ ಬೆದರಿಕೆಯನ್ನು ತುಂಬ ದಿನದಿಂದ ಒತ್ತಾ ಇದ್ರು. ಈಗಲ್ಲ, ಇವತ್ತಂತಲ್ಲ, ಹಿಂದಿನಿಂದಲೂ ಕೂಡ ಮಾಡ್ತಾ ಇದ್ರು. ಅಂದ್ರೆ ಟಿಕೆಟ್ ಸಿಗುವ ಪೂರ್ವದಿಂದಲೇ ನನಗೆ ಜೀವ ಬೆದರಿಕೆ ಹಾಕುವಂಥದ್ದು. ನಾನು ಹಿಂದಿನ ಆವಾಗಿನ ಎಸ್ ಪಿ ಆದಂತ ಅವರಿಗೆ ಬಹಳ ಸಲ ಇದನ್ನು ನಾನು ಕೊಟ್ಟಿದ್ದೆ. ತನ್ನಂತರ ಆ ಟಿವಿ ಮಾಧ್ಯಮದಲ್ಲೂ ಕೂಡ ಒಂದ್ಸಲ ಬಂದಿದೆ. ನನಗೆ ಗನ್ ವಿಷಯದಲ್ಲಿ ಸಮ್ಮಿಶ್ರ ಸರ್ಕಾರ ಇರಬೇಕಾದ್ರೆ ನನಗೆ ಗನ್ ಲೈಸೆನ್ಸ್ ಅನ್ನು ಇನ್ನೂ ತನಕ ಕೊಟ್ಟಿಲ್ಲ. ನನ್ನ ಸೇಫ್ಟಿ ಸಲುವಾಗಿ ನಾನು ಗನ್ ಲೈಸೆನ್ಸ್ ಬಹಳ ಬೇಗ ಕೊಡಬೇಕಂತ ಮಾಡಿದ್ದಲ್ಲಿ ಆ ವಿಷಯಕ್ಕೆ ಕೂಡ ಅವರು ಡಿಲೇ ಮಾಡ್ತಾ ಇದ್ರು. ಆವಾಗ ನನಗೆ ಡಿಲೇ ಆಗಿ ನನ್ನ ಗನ್ಸ್ ಲೈಸೆನ್ಸ್ ಸಿಕ್ತು. ತನ್ನಂತರ ಕೂಡ ಅನೇಕ ಬಾರಿ ನನ್ನ ಗಾಡಿ ಹಿಂದೆ ಅನೇಕ ರಾತ್ರಿ ಹೊತ್ತಿಗೆ 2 ಗಂಟೆ ಸುಮಾರಿಗೆ ಗಾಡಿಗಳನ್ನು ಬಿಡುವುದು, ಟ್ರಕ್ಗಳನ್ನು ಮೈ ಮೇಲೆ ಬಿಡುವ ಹಾಗೆ ಹಳೆಯ ಟ್ರಕ್ಗಳನ್ನು ಗಟ್ಟಿಯಾಗಿ ನಿಂತ್ಕೊಂಡು ಬಿಡುವಂಥದ್ದು.